ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಈ ಜಗತ್ತು ಎಲ್ಲ ರಂಗದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದೆ. ಮನುಷ್ಯನೂ ಸಹ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ ಒಂದಷ್ಟು ಪ್ರಗತಿಯನ್ನು ಸಾಧಿಸಿದ್ದಾನೆ. ಆದರೂ ವಿಜ್ಞಾನದಲ್ಲಂತೂ ಸಾಕಷ್ಟು ಮುಂದೆ ಹೋಗಿದ್ದಾನೆ. ಗ್ರಹಗಳವರೆಗೂ ತನ್ನ ಅಸ್ತಿತ್ವವನ್ನು ಸಾಧಿಸಿದ್ದಾನೆ. ಇತ್ತೀಚೆಗೆ ಉಪಗ್ರಹಗಳ ಮೂಲಕ ಸುಮಾರು ಗ್ರಹಗಳ ಮೇಲೆ ಹೋಗಿ ಕಾಲನ್ನು ಇಟ್ಟು ಬಂದಿದ್ದಾನೆ. ನಾವು ತರ್ಕಬದ್ಧವಾಗಿ ಮಾತಾಡ್ತಾ ಇದ್ದರೂ ಸಹ ಪ್ರಯೋಗಶಾಲೆಗಳ ಮುಖಾಂತರ ನಾವು ಪ್ರಮಾಣಿಸಿ ನೋಡ್ತಾ ಇದ್ದರೂ ಸಹ ವಿಜ್ಞಾನಕ್ಕೆ ಎಷ್ಟು ಹತ್ತಿರವಾಗಿದ್ದರೂ ಸಹ ನಮ್ಮಲ್ಲಿ ಅಜ್ಞಾನ ದೂರ ಆಗಿಲ್ಲ, ಮೂಢಾಚಾರಗಳು ದೂರ ಆಗಿಲ್ಲ. ನಮ್ಮ ಮೂಢ ಆಚರಣೆಗಳು ಮನೆಗೆ ಬಂದಾಗ ಬಾಧಿಸ್ತವೆ, ಆದರೆ ಪ್ರಯೋಗಶಾಲೆಗೆ ಹೋದಾಗ ಅಲ್ಲೇ ಬೇರೆ ಮಾತು. ಅದೇ ಮನುಷ್ಯ, ಅದೇ ವಿಜ್ಞಾನಿ ಮನೆಗೆ ಬಂದಾಗ ಇಲ್ಲಿ ವ್ಯವಸ್ಥೆನೇ ಬೇರೆ. ಮೂಢನಂಬಿಕೆಗಳ ಕಟ್ಟುಪಾಡುಗಳಿಗೆ ಸಿಲುಕಿರುವ ನಾವು ಆ ಮೂಢನಂಬಿಕೆಗಳ ಒಳಗಡೆಯೇ ಇದ್ದು ನಾವೊಂದಷ್ಟು ವಿಜ್ಞಾನವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ, ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ವಿಜ್ಞಾನದಲ್ಲಿ ಶಿವಜ್ಞಾನ ಇರಲೇಬೇಕು. ಶಿವಜ್ಞಾನ ಇಲ್ಲದೇ ಇದ್ದ ಅಂತಹ ವಿಜ್ಞಾನ ಅನಾಹುತ ಆಗುತ್ತೆ. ಅಂತಹ ಒಂದು ಸಂಶೋಧನೆಗಳು ಕೆಟ್ಟ ಪರಿಣಾಮವನ್ನು ಬೀಳ್ತದೆ. ಕೆಟ್ಟದಕ್ಕೆ ಆ ವಿಜ್ಞಾನವನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ವಿಜ್ಞಾನದಲ್ಲಿ ಶಿವಜ್ಞಾನ ಇರಲೇಬೇಕು. ಅಜ್ಞಾನಿ ನಾವು ನೀವೆಲ್ಲರೂ ಸಹ ಹುಟ್ಟುತ್ತಾ ನಾವ್ಯಾರೂ ಕೂಡ ಜ್ಞಾನಿಗಳಲ್ಲ. ನಾವು ಅಜ್ಞಾನಿಗಳಾಗೆ ಜನ್ಮ ತಗೊಂಡ್ರೂ ಸಹ ಹಂತ ಹಂತವಾಗಿ ನಾವೊಂದಷ್ಟು ಸಮಾಜದ ಜೊತೆ ಬೆರೆತು ಒಂದಷ್ಟು ತಿಳುವಳಿಕೆಯನ್ನು ನಾವು ಸಂಪಾದಿಸ್ಕೊಳ್ತೀವಿ. ಅದನ್ನು ನಾವು ಸಾಮಾಜಿಕ ಪ್ರಜ್ಞೆ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ಸಾಮಾಜಿಕ ಪ್ರಜ್ಞೆ ಬರ್ತಾ ಅವನಿಗೊಂದಷ್ಟು ವಿದ್ಯಾಭ್ಯಾಸ ಸಿಕ್ಕಿದ್ರೆ ಅವನೊಬ್ಬ ವಿಜ್ಞಾನಿ ಆಗ್ತಾನೆ. ವಿಜ್ಞಾನಿ ಆದರೆ ಸಾಲದು. ವಿಜ್ಞಾನದಿಂದ ಅವನು ಮತ್ತಷ್ಟು ಅಧ್ಯಯನ ಮಾಡಿ ಬ್ರಹ್ಮಜ್ಞಾನಿ ಆಗಬೇಕು. ಅಜ್ಞಾನಿ, ವಿಜ್ಞಾನಿ ಮತ್ತು ಬ್ರಹ್ಮಜ್ಞಾನಿ, ಆ ಬ್ರಹ್ಮಜ್ಞಾನದ ಸ್ಥಿತಿಗೆ ಹೋದಾಗಲೇ, ಅಂದರೆ ಪರಮಾತ್ಮನ ಜ್ಞಾನದ ಸ್ಥಿತಿಗೆ ಹೋದಾಗಲೇ ನಾವು ಪರಿಪೂರ್ಣವಾಗೋದು. ಅದಕ್ಕೋಸ್ಕರನೇ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಲಿಂಗವನ್ನರಿಯದೆ ಏನು ನರಿತರೂ ಫಲವಿಲ್ಲ, ಲಿಂಗವನ್ನರಿತ ಬಳಿಕ ಮತ್ತಿನ್ನೇನರಿತರೂ ಫಲವಿಲ್ಲ. ಇಲ್ಲಿ ಪರಮಾತ್ಮನನ್ನು ನೀನು ತಿಳಿದುಕೊಳ್ಳದೆ ಹೋದರೆ ಇನ್ನು ಈ ಭೂಪಟದಲ್ಲಿ, ಈ ಬ್ರಹ್ಮಾಂಡದಲ್ಲಿ, ಈ ಪ್ರಕೃತಿಯಲ್ಲಿ ನೀನು ಏನನ್ನು ತಿಳ್ಕೊಂಡಿದ್ರೂ ಕೂಡ ಎಲ್ಲವೂ ವ್ಯರ್ಥ. ಅದೇ ನೀನು ಪರಮಾತ್ಮನ ಬಗ್ಗೆ ನೀನು ತಿಳ್ಕೊಂಡಿದ್ದೀಯಾ ಅಂತ ಅನ್ನೋದಾದರೆ ನೀನು ಎಲ್ಲವನ್ನು ತಿಳ್ಕೊಂಡಿದ್ದೀಯಾ, ಇನ್ನೇನು ತಿಳ್ಕೊಳ್ಳೋದಕ್ಕೆ ಅಲ್ಲಿ ಉಳ್ಕೊಂಡಿಲ್ಲ. ಲಿಂಗವನ್ನರಿಯದೆ ಏನನ್ನರಿತರೂ ಫಲವಿಲ್ಲ, ಲಿಂಗವನ್ನರಿತ ಬಳಿಕ ಮತ್ತಿನ್ನೇನರಿತರೂ ಫಲವಿಲ್ಲ. ಆದ್ದರಿಂದ ನಾವು ಮೊದಲು ನಮ್ಮ ತಂದೆ ಯಾರು, ನಮ್ಮ ಸೃಷ್ಟಿಕರ್ತ ಯಾರು, ಈ ಭೂಲೋಕದ ಒಡೆಯ ಯಾರು, ಈ ಸೃಷ್ಟಿಯ ಒಡೆಯ ಯಾರು, ಈ ಆದಿ ಅಂತ್ಯಗಳಿಗೆ ಕಾರಣ ಯಾರು, ಈ ಜಗತ್ತಿನ ನಿಜವಾದಂತಹ ಮಾಲೀಕ ಯಾರು, ನಾವು ಯಾವುದೋ ಒಂದು 30-40 ಅಡಿ ಅಳತೆಯ ನಿವೇಶನಕ್ಕೋ ಅಥವಾ ಮನೆಗೋ ನಾವು ಮಾಲೀಕರಾಗಿರಬಹುದು. ಅದು ತಾತ್ಕಾಲಿಕ. ಆ ಭೂಮಿ ಹಿಂದೆ ಯಾರದ್ದೋ ಆಗಿತ್ತು, ಇವತ್ತು ನಮ್ಮದಾಗಿದೆ, ಮುಂದೆ ಇನ್ನು ಯಾರದ್ದೋ ಆಗುತ್ತೆ. ಆದರೆ ಇಡೀ ಭೂಮಂಡಲ, ಇಡೀ ಈ ಬ್ರಹ್ಮಾಂಡವೇ ಮಾಲೀಕ ಯಾರು? ಇಂಚಿಂಚು ನೆಲ ಯಾರದ್ದು? ಯಾರ ಮಾಲೀಕತ್ವಕ್ಕೆ ಒಳಪಟ್ಟಿದೆ ಈ ಬ್ರಹ್ಮಾಂಡ? ಎಲ್ಲ ಪರಮಾತ್ಮನದ್ದು. ಅವನು ನಿಜವಾದಂತಹ ಮಾಲೀಕ. ಅವನಿಗೆ ಅಳತೆ ಇಲ್ಲದಂತಹ ಈ ಬ್ರಹ್ಮಾಂಡದ ಅವನ ಕೈನಲ್ಲಿದೆ. ಆದರೆ ನಾವು ಮಾಲೀಕತ್ವವನ್ನು ಪ್ರತಿಪಾದಿಸ್ತೀವಿ. ಹಿಂದೆ ಎಷ್ಟೋ ಕೋಟಿ ಜನ ಹುಟ್ಟಿ ಈ ಧರೆಯನ್ನು ಆಳಿದ್ರು, ಅವರು ನಾಶ ಆದರು. ಈಗ ನಾವು ಬಂದಿದ್ದೀವಿ, ನಾವು ಆಳ್ತಾ ಇದ್ದೀವಿ, ನಾವು ನಾಶ ಆಗ್ತೀವಿ,
ಮುಂದಿನ ಪೀಳಿಗೆ ಬರ್ತದೆ ಅವರು ಹಾಳ್ತಾರೆ. ಹೀಗೆ ಯುಗಮಾನದಿಂದ ಯುಗಮಾನಕ್ಕೆ ಹೋಗ್ತಾ ಇರತಕ್ಕಂಥ ನಾವುಗಳು ಹುಟ್ಟಿ 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 ಸಾಯ್ತಾ ಇರತಕ್ಕಂಥ ನಾವುಗಳು ಈ ಸೃಷ್ಟಿಕರ್ತನ ಬಗ್ಗೆ ನಾವು ಸರಿಯಾಗಿ ಕಲ್ಪನೆ ಮಾಡಿಕೊಂಡಿಲ್ಲ ಅಂತಂದರೆ 84 ಜೀವರಾಶಿಗಳಲ್ಲ ಮತ್ತೆ ಮೊದಲಿಂದ ಹುಟ್ಟಿ ಬಂದ್ರೂ ಕೂಡ ನಮಗೆ ಪ್ರಯೋಜನ ಆಗೋದಿಲ್ಲ. ಹೀಗಾಗಿ ನಮ್ಮ ಶರಣರು ಪರಮಾತ್ಮನ ಕಲ್ಪನೆಯ ಬಗ್ಗೆ, ಯಾಕೆಂದರೆ ಅವ್ರಿಗೆ ಆತಂಕ, ಅಯ್ಯೋ ಈ ಮನುಷ್ಯ ಜನ್ಮಕ್ಕೆ ತುಂಬ ತುಂಬ ಜನ್ಮ ಎತ್ತಿ 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 ಬಂದುಬಿಟ್ಟಿದ್ದಾರೆ, ಇಲ್ಲಿಯೂ ಅವರ ಜನ್ಮ ವ್ಯರ್ಥ ಆಗಬಾರ್ದು, ಅವ್ರ ಜನ್ಮ ಸಾರ್ಥಕ ಆಗಬೇಕು, ಅವ್ರಿಗೂ ಮೋಕ್ಷ ಸಿಗಬೇಕು, ದೈವ ಸಾನ್ನಿಧ್ಯ ಸಿಗಬೇಕು, ಅವರೂ ಸಹ ಆ ಪರಮಾತ್ಮನಲ್ಲಿ ಲೀನ ಆಗಬೇಕು, ಈ ಬಯಲಲ್ಲಿ ಬಯಲು ಆಗಬೇಕು ಎಂಬುದಾಗಿ ಬಹಳ ಆತಂಕದಿಂದ ಶರಣರು ಅನೇಕ ವಚನಗಳ ಮುಖಾಂತರ ಜನಗಳನ್ನು ಎಚ್ಚರಿಸ್ತಾ ಹೋಗಿದ್ದಾರೆ. ಇಲ್ಲಿ ಈ ಒಬ್ಬನೇ ಪರಮಾತ್ಮ, ಅವನು ಈ ಸೃಷ್ಟಿಯ ಸ್ಥಿತಿಯನ್ನು ಅವನೇ ಮಾಡಿದ್ದಾನೆ, ಅವನು ಸೃಷ್ಟಿ ಕರ್ತನೇ ಹೊರತು ಈ ಸೃಷ್ಟಿಯಲ್ಲಿರ್ತಕ್ಕಂಥ ವಸ್ತುಗಳಲ್ಲ ಎಂಬುದನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಶರಣರು ಹೇಳಿದ್ದಾರೆ. ಶರಣರು ಚನ್ನಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಅಣೋರ ನಿಯಾನ್ ಮಹತೋ ಮಹಿಯಾನ್ ಎಂಬ ಶ್ರುತಿ ಹಿಡಿದು ಅಣುರೇಣ್ಯ ತೃಣ ಕಾಷ್ಟದೊಳಗಡೆ ಶಿವನು ಕೂಡೆ ಜಗಭರಿತನೆಂಬ ಈ ಪಾತಕರ ನುಡಿಯ ಕೇಳಲಾಗದು. ಅದೇನು ಕಾರಣವೆಂದರೆ ಜನ್ನಕ್ಕೆ ತಂದ ಕನ್ಯೆಯಾಡು ಶ್ರುತಿಯಿಂದ ಹೊರಗು, ಸರ್ವವು ಶಿವಮಯವೆಂಬ ಪಾತಕರ ನುಡಿಯ ಕೇಳಲಾಗದು. ಅಂತ್ಯಜ ಅಗ್ರಜ ಮೂರ್ಖ ಪಂಡಿತರೆಂಬ ಭೇದ ಕಿನ್ನೆಂತೋ, ಜಗದೊಳಗೆ ಶಿವ ಶಿವನೊಳಗೆ ಜಗವೆಂಬ ಈ ಭ್ರಮಿತರ ನುಡಿ ಇನ್ನೆಂತೋ, ಜಗದೊಳಗಡೆ ಶಿವನಿಲ್ಲ ಶಿವನೊಳಗಡೆ ಜಗವಿಲ್ಲ, ಶಿವ ಜಗವಾದ ಪರಿ ಇನ್ನೆಂತೋ, ಸಕಲ ಬ್ರಹ್ಮಾಂಡಗಳೆಂಬ ಯಂತ್ರಗಳ ವಾಹಕ ನಮ್ಮ ಕೂಡಲ ಚೆನ್ನ ಸಂಗಯ್ಯ. ವಚನವನ್ನು ನಾವು ಈ ನಿರ್ವಚನ ಮಾಡಿದ್ರೆ ಇದರಲ್ಲಿ ಇಷ್ಟೇ ಹೇಳುವಂಥದ್ದು ಸಾರಾಂಶ, ಪರಮಾತ್ಮನು ಈ ಬ್ರಹ್ಮಾಂಡವನ್ನು ರಚಿಸಿದ, ಆದರೆ ಈ ಬ್ರಹ್ಮಾಂಡವೇ ಪರಮಾತ್ಮ ಅಲ್ಲ, ಪರಮಾತ್ಮ ವಸ್ತುಗಳಲ್ಲ, ಈ ವಸ್ತುಗಳಲ್ಲಿ ಪರಮಾತ್ಮನಿಲ್ಲ, ಅವನನ್ನೇ ನಾವು ಪರಮಾತ್ಮ ಅಂತ ನಾವು ತಿಳ್ಕೊಳ್ಬಾರ್ದು, ಅವನು ಸೃಷ್ಟಿ ಮಾಡಿರ್ತಕ್ಕಂಥ ವಸ್ತುಗಳ ಬೇರೆ ಪರಮಾತ್ಮನೇ ಬೇರೆ. ಇಲ್ಲಿ ಹೇಳ್ತಾರೆ ಅಣು ರೇಣು ತೃಣ ಕಾಷ್ಟದೊಳಗೆ ಶಿವನು, ಅವೇ ಶಿವ ಅಂತ ತಿಳ್ಕೊಂಡಿದ್ದೇವೆ, ಅದೇ ಶಿವನು ಅದರೊಳಗಡೆ ಎಲ್ಲ ಇದ್ದಾನೆ ಅಂತ ಹೇಳ್ತೀವಿ. ಅವೆಲ್ಲವೂ ಕೂಡ ಅವನ ಸೃಷ್ಟಿ. ಇವು ಒಂದು ಅಣು ರೇಣು, ಅದು ನಾವು ಕಣ್ಣಲ್ಲಿ ನೋಡಲಿಕ್ಕಾಗಿಲ್ಲ. ಈಗ ನಾವು ಆ ಅಣುಗಳನ್ನು ಉಪಯೋಗಿಸಿ ಅಣು ಬಾಂಬನ್ನು ಮಾಡಿದ್ದೀವಿ, ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಗಳು, ಇವತ್ತು ಎಲೆಕ್ಟ್ರಾನಿಕ್ ಯುಗ, ಆ ಎಲೆಕ್ಟ್ರಾನಿಕ್ ಅಣುಗಳನ್ನು ನಾವು ಎಲ್ಲ ಎನರ್ಜಿ ಶಕ್ತಿಯ ಮೂಲವಾಗಿ ನಾವು ಬಳಸ್ಕೊಳ್ತಾ ಇದ್ದೀವಿ. ಅಣುರೇಣು ತೃಣ ಕಾಷ್ಟದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು, ಕಾಣಿಸ್ದಲ್ಲೇ ಇರತಕ್ಕಂಥದ್ದು, ಸೂಕ್ಷ್ಮ ದರ್ಶಕಗಳ ಮುಖಾಂತರ ನೋಡುವಂಥ ಅಷ್ಟು ಸಣ್ಣ ಸಣ್ಣ ಪ್ರಮಾಣದ ಅಣು ಕಣಗಳಲ್ಲೂ ಸಹ ಆ ಪರಮಾತ್ಮನ ಚೈತನ್ಯ ಶಕ್ತಿ ಇದೆ, ಆದರೆ ಅದೇ ಪರಮಾತ್ಮ ಅಲ್ಲ ಅನ್ನುವಂಥದ್ದು ಇಲ್ಲಿ ಹೇಳುವಂಥ ವಿಚಾರ. ಚನ್ನಬಸವಣ್ಣನವರು ಅದನ್ನು ಬಹಳ ಒತ್ತಾಗಿ ಹೇಳ್ತಾ ಇದ್ದಾರೆ. ಈ ಅಣುಗಳನ್ನು ಒಂದು ರೀತಿಯಲ್ಲಿ ಬಂಧನಕ್ಕೊಳಪಡಿಸಿ ಅಣುಗಳ ಒಂದು ಉಂಡೆಯನ್ನು ಮಾಡಿದಾಗ ಅದು ಸ್ಫೋಟಿಸುವಂತಹ ಶಕ್ತಿಯನ್ನು ಪಡ್ಕೊಳ್ಳುತ್ತೆ, ಇಡೀ ಜಗತ್ತನ್ನೇ ಅಥವಾ ಒಂದಷ್ಟು ವ್ಯಾಪ್ತಿಯ ಭೂಮಿಯ ವ್ಯಾಪ್ತಿಯನ್ನು ನಾಶ ಮಾಡುವಂತಹ ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಅಣುವಲ್ಲಿ ಆ ಒಂದು ಚೈತನ್ಯವನ್ನು ತುಂಬಿದವರು ಯಾರು ಅಂತಂದರೆ ಸೃಷ್ಟಿಕರ್ತ. ಅದೊಂದು ಚೈತನ್ಯ ಎಲ್ಲ ಅಣುಗಳಲ್ಲಿ ತುಂಬಿದ್ದಾನೆ. ಅಂದ ತಕ್ಷಣಕ್ಕೇನೇ ಅದು ದೇವರಾಗಿಬಿಟ್ರೆ, ಅಂದರೆ ಬಾಂಬ್ ಸಿಡಿದಾಗ ದೇವರೇ ಸಿಡ್ದ ಅನ್ನೋ ಥರ ಆಗ್ಬಿಡುತ್ತೆ. ಆ ರೀತಿ ನಾವು ಈ ಸೃಷ್ಟಿಯಲ್ಲಿರ್ತಕ್ಕಂಥ ಅಣು ರೇಣು ತೃಣಕಾಷ್ಟ, ತೃಣಕಾಷ್ಟ ಅಂದರೆ ಒಂದು ಕಡ್ಡಿಗಳು
ಕಟ್ಟಿಗೆಗಳು ಅಥವಾ ಇತರೆ 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 ಬಿಡಿ ವಸ್ತುಗಳು ಅಂತ ನಾವು ತಿಳ್ಕೊಳ್ಳೋಣ. ಇವೆಲ್ಲದರಲ್ಲೂ ಕೂಡ ಆ ಪರಮಾತ್ಮನ ಒಂದು ಚೈತನ್ಯ ಅಂಶ ಇದೆ ಹೊರತು ಈ ವಸ್ತುಗಳೇ ಪರಮಾತ್ಮನ ಅಲ್ಲ. ಆದರೆ ಕೆಲವರು ಈ ವಸ್ತುಗಳೇ ದೇವರು, ಈಗ ಶಿಲೆ ಒಂದು ಕಡದು ಬಿಟ್ಟು ಒಂದು ಶಿಲೆಯ ಆಕಾರ ಕೊಟ್ಬಿಟ್ಟು ಅದಕ್ಕೊಂದು ದೇವರ ಆಕಾರ ಕೊಟ್ಬಿಟ್ಟು ಇದರೊಳಗಡೆ ದೇವರಿದ್ದಾನೆ ಇದರೊಳಗಡೆ ದೇವರಿದ್ದಾನೆ ಅಂತಂದರೆ ಇವತ್ತು ಇದೆ. ಈ ಒಂದೊಂದು ಹಣುವಿನ ಒಳಗಡೆಯೂ ಸಹ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಗಳು ಸುತ್ತಾ ಇದ್ದಾವೆ. ಅದು ಎಷ್ಟು ಸುತ್ತಾ ಇದ್ದಾವೆ ಅಂದರೆ ಅವಕ್ಕೆ ರಸ್ಟೇ ಇಲ್ಲ, ಅವು ಸ್ವಲ್ಪವೂ ಕೂಡ ಅವು ಆರಾಮ ಮಾಡೋದೇ ಇಲ್ಲ, ಅವು ಸುತ್ತಾನೆ ಇರ್ತವೆ ಸುತ್ತಾನೆ ಇರ್ತವೆ. ಆ ಸೃಷ್ಟಿಯ ನಿಯಮದ ನಿಯಂತ್ರಣಕ್ಕೆ ಒಳಪಟ್ಟು ಅವು ಆ ಹಣು ಕಣ್ಣಿಗೆ ಕಾಣದೇ ಇರತಕ್ಕಂಥ ಆ ಸೂಕ್ಷ್ಮ ಅತಿ ಸೂಕ್ಷ್ಮ ಹಣುನಲ್ಲೂ ಸಹ ಆ ಶಕ್ತಿ ಸುತ್ತಾ ಇದೆಯೇ ಹೊರತು ಆ ಶಕ್ತಿಯ ಮೂಲ ಶಕ್ತಿ ಈ ಪರಮಾತ್ಮನ ಶಕ್ತಿಯ ಹೊರತು ಆ ಹಣುನೂ ಸಹ ಪರಮಾತ್ಮನಲ್ಲ. ಆ ಹಣುವೇ ಪರಮಾತ್ಮನಲ್ಲ ಅಂತಂದಾಗ ನಾವು ಈ ಆಕಾಶ ಕಾಯಗಳನ್ನು ಏನು ನೋಡ್ತಾ ಇದ್ದೀವಿ ಈ ಆಕಾಶ ಕಾಯಗಳು ಸಹ ದೇವರಲ್ಲ, ಅಥವಾ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಯಾವ ವಸ್ತುಗಳು ದೇವರಲ್ಲ, ದೇವರು ದೇವರೇ ವಸ್ತುಗಳು ವಸ್ತುಗಳೇ ಎಂಬುದಾಗಿ ಇಲ್ಲಿ ತಮ್ಮ ಚನ್ನಬಸವಣ್ಣನವರು ಸ್ಪಷ್ಟೀಕರಿಸ್ತಾ ಇದ್ದಾರೆ. ಸಕಲ ಬ್ರಹ್ಮಾಂಡವನ್ನು ಯಂತ್ರಗಳ ರೂಪದಲ್ಲಿ ಚಾಲನೆ ಮಾಡುತ್ತಿದ್ದಾನೆ, ನಡೆಸ್ತಾ ಇದ್ದಾನೆ ಅಂಥೇಳಿ ಚನ್ನಬಸವಣ್ಣವರು ಹೇಳಿದರೆ ಬಸವಣ್ಣನವರು ಏನು ಹೇಳ್ತಾರೆ ಅಂತಂದರೆ ದೇವರ ಬಗ್ಗೆ ನೋಡ್ರಪ್ಪ, ದೇವ್ರ ಬಗ್ಗೆ ನೀವೇನೇನೋ ಮಾತಾಡಬೇಡಿ, ಅಷ್ಟು ದೇವರುಗಳಿದ್ದಾವೆ, ಇಷ್ಟು ದೇವರುಗಳಿದ್ದಾವೆ, ಕುಲಕ್ಕೊಂದು ದೇವರಿದೆ, ಜಾತಿಗೊಂದು ಇದೆ, ವರ್ಗ ವರ್ಣಕ್ಕೆಲ್ಲ ಒಂದು ದೇವರಿದೆ, ಈ ಭೂಪಟದಲ್ಲಿ ಈ ಭೂಮಿಯ ಮೇಲೆ ಇರತಕ್ಕಂಥ ಆ ದೇಶದ ಜನಗಳಿಗೆ ಬೇರೆ ದೇವರು, ಈ ದೇಶದ ಜನಗಳಿಗೆ ಬೇರೆ ದೇವರು, ಅಥವಾ ಒಂದು ಪ್ರಾಂತ್ಯಕ್ಕೆ ಒಬ್ಬೊಬ್ಬ ದೇವರು ಎಂಬುದಾಗಿ ಇವೆಲ್ಲ ನೀವು ಮಾತಾಡಬೇಡ್ರಿ. ಈ ಜಗತ್ತಿಗೆ ಈ ಭೂಮಂಡಲಕ್ಕೆಲ್ಲ ಒಬ್ಬನೇ ಪರಮಾತ್ಮ ಚೈತನ್ಯ ಸ್ವರೂಪಿ, ಅವನನ್ನು ನಾವು ಶಿವ ಅಂತೀವಿ, ಬೇರೆ ಬೇರೆಯವರು ಬೇರೆ ಥರ ಕರಿಬಹುದು, ಇನ್ನೊಂದು ಅನ್ಬೋದು ಇನ್ನೊಂದು ಅನ್ಬೋದು. ಆದರೆ ಆ ಚೈತನ್ಯ ಶಕ್ತಿಗೆ ಬೇರೆ 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 ಹೆಸರುಗಳು ಇಟ್ಕೊಂಡಿದ್ದಾರೆ ಹೊರತು, ಆದರೆ ಆ ಚೈತನ್ಯ ಶಕ್ತಿ ಒಂದೇನೇ, ಅವನು ನಿರಾಕಾರ ಶಿವ ಎಂಬುದಾಗಿ ತಮ್ಮ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ. ಇಬ್ಬರು ಮೂವರು ದೇವರೆಂದು ಉಬ್ಬಿಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಉಸಿ ನೋಡ, ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ, ದೇವನೊಬ್ಬ ನಾಮ ಹಲವು. ಇಲ್ಲಿ ವೇದ ಅನ್ನುವಂತಹ ಒಂದು ಪದವನ್ನು ಬಸವಣ್ಣನವರು ಉಪಯೋಗಿಸಿದ್ದಾರೆ. ಸಾಮಾನ್ಯವಾಗಿ ನಾವು ವೇದ ಶಾಸ್ತ್ರ, ಆದರೆ ವೇದದ ಮೂಲ ಆಶಯ ಋಗ್ವೇದ. ಅಲ್ಲಿ ವೇದಗಳ ಪ್ರಾರಂಭ ಕಾಲದಲ್ಲಿ ಅಲ್ಲಿಯೂ ಸಹ ನಿರಾಕಾರ ಪರಮಾತ್ಮ, ನಿರಾಕಾರ ಶಿವ, ಆ ನಿರಾಕಾರ ಶಕ್ತಿಯನ್ನೇ ದೇವರು ಅಂತ ತಿಳ್ಕೊಂಡಿದ್ರು ವೇದದ ಮೂಲದಲ್ಲಿ. ಅನಂತರ ಬರ್ತಾ ಬರ್ತಾ ವೇದಗಳು ನಾಲ್ಕು ಬಂತು, ಮತ್ತು ಪುರಾಣಗಳು ಬಂತು, ಶಾಸ್ತ್ರಗಳು ಬಂತು, ಇವೆಲ್ಲ ಬರ್ತಾ 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 ಆ ಮೂಲ ಆಶಯ ಆ ನಿರಾಕಾರ ಪರಮಾತ್ಮ ಆ ಬ್ರಹ್ಮಾಂಡ ವ್ಯಾಪಿಯ ಸೃಷ್ಟಿಕರ್ತ ಜ್ಯೋತಿ ಸ್ವರೂಪ ಮರಿತಾ 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 ಬಂದು ಕೊನೆಗೆ ದೇವರುಗಳಿಗೆ ಸೃಷ್ಟಿ ಬಂತು, ದೇವರುಗಳು ಸೃಷ್ಟಿ ಆಗ್ತಾ ಬಂತು, ಆ ದೇವರುಗಳಿಗೆಲ್ಲ ರೂಪಗಳು ಬರೋಕ್ಕೆ ಶುರುವಾಯಿತು. ಹೀಗಾಗಿ ಆ ಮೂಲ ಸ್ವರೂಪ ಏನಿತ್ತು ಆ ಮೂಲ ಸ್ವರೂಪವನ್ನೇ ಮರೆತುಬಿಟ್ರು. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಇಬ್ಬರು ಮೂವರು ಎಂದು ಉಬ್ಬುಬ್ಬಿ ಮಾತನಾಡಬೇಡ, ಒಬ್ಬನೇ ಪರಮಾತ್ಮ. ಆ ಒಬ್ಬನ ಪರಮಾತ್ಮನನ್ನು ಬೇರೆ ಬೇರೆ ಹೆಸರಿನಲ್ಲಿ ನಿಮಗೆ ಕರಿಬಹುದು. ದೇವನು ಒಬ್ಬ, ನಾಮ ಹಲವು, ಅಂದರೆ ಆಯಾ ಭೂ ಪ್ರದೇಶ ಆಯಾ ಭೂಮಿ ಪ್ರಾಂತ್ಯಕ್ಕೆ ತಕ್ಕಂತೆ ಅವರು ಹೇಳ್ಕೊಂಡಿರಬಹುದು, ಆದರೆ ಒಬ್ಬನೇ ಪರಮಾತ್ಮ, ಇಬ್ಬರು ಇಲ್ಲ. ಇದು ವೇದದಲ್ಲೂ ಸಹ ಹೇಳಿದೆ, ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾ ಮುಂದಕ್ಕೊಂದು ಹೇಳ್ತಾರೆ, ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದಕ್ಕೆ ಎರಗಿದಡೆ ಕಿವಿ ಮೂಗ ಕೊಯ್ಯುವನು, ಹಲವು ದೈವಗಳ ಎಂಜಲ ತಿಂಬುವರನ್ನು ಏನೆಂಬೆ ಕೂಡಲ ಸಂಗಮ ದೇವ. ನೋಡ್ರಪ್ಪ, ಒಬ್ಬನೇ ಪರಮಾತ್ಮ ಇರ್ತಕ್ಕಂಥದ್ದು, ಹೇಗೆ ಒಬ್ಬ ಪತಿವ್ರತೆಗೆ ಗಂಡ ಒಬ್ಬನೇ ಇರ್ತಾನೆ, ಹಾಗೆ ಸದ್ಭಕ್ತನಿಗೆ ಭಕ್ತನಿಗೆ ಮೋಕ್ಷವನ್ನು ಅಪೇಕ್ಷಿಸುವವನಿಗೆ ಈ ಜ್ಞಾನಿಗಳಿಗೆ ಎಲ್ಲರಿಗೂ ಸಹ ಈ ಭೂಮಂಡಲದ ಎಲ್ಲ ಜೀವರಾಶಿಗಳಿಗೆ ಜೀವ ಜಂತುಗಳಿಗೆ
ಒಬ್ಬನೇ ದೇವನು. ಪರಮ ಪತಿವ್ರತೆಗೆ ಹೇಗೆ ಗಂಡ ಒಬ್ಬನೇ, ಈ ಜಗತ್ತಿಗೆ ಪರಮಾತ್ಮ ಅಂದರೆ ಒಡೆಯ ಇಲ್ಲಿ ಗಂಡ ಅಂತಂದರೆ ನಾವು ಎಲ್ಲರೂ ನಮಗೆಲ್ಲ ಒಡೆಯ. ನಾವು ಗಂಡಸರಾಗಿದ್ರೂ ಸಹ ಪರಮಾತ್ಮನಿಗೆ ನಾವು ಶರಣಸತಿ ಲಿಂಗಪತಿ ರೂಪದಲ್ಲಿ ನಮ್ಮೆಲ್ಲರ ಮಾಲೀಕ, ನಮ್ಮನ್ನೆಲ್ಲ ಆಳ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಗಂಡ ಆ ಪರಮಾತ್ಮ. ಅದಕ್ಕೆ ಅಕ್ಕ ಮಹಾದೇವಿ ಆ ಪರಮಾತ್ಮನನ್ನು ಗಂಡ ಅಂತ ಕರೆದ್ರು. ಗಂಡ ಅಂದರೆ ನನ್ನ ಮಾಲೀಕ, ನನ್ನನ್ನು ಆಳ್ತಾ ಇರ್ತಕ್ಕಂಥವನು, ನನ್ನ ಈ ಶರೀರದ ಒಡೆಯ, ಈ ನನ್ನ ಉಸಿರಿನ ಒಡೆಯ, ನನ್ನ ಆತ್ಮದ ಒಡೆಯ ಅಂತ ಹೇಳ್ತೀವಲ್ಲ, ಹಾಗೆ ಇಲ್ಲಿ ಈ ಪತಿವ್ರತೆಗೆ ಒಬ್ಬನೇ ಗಂಡ, ಮತ್ತೊಂದು ಕೆರೆಗಿದೊಡೆ ಅಂದರೆ ಅದು ದೇವರು, ಇದು ದೇವರು, ಇದು ದೇವರು, ಇದು ದೇವರು ಅಂಥೇಳಿ ನಾವು ಮತ್ತೊಂದು 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 ಗುಡಿ ಗುಂಡಾರಗಳು ಅಥವಾ ಶಿಲಾಮೂರ್ತಿಗಳಿಗೆ ನಾವು ಕೈ ಮುಗ್ದಿದ್ದೆ. ಆದರೆ ಮತ್ತೊಂದು ಕೆರೆಗಿದೊಡೆ ಆ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಕಿವಿಮೂಗ ಕೊಯ್ಯುವನು. ಹಲವು ದೈವಂಗಳ ಎಂಜಲ ತಿನ್ನುವವರನ್ನು ನೀನು ಏನು ಹೇಳ್ತೀಯಪ್ಪ, ಈ ಆ ಎಂಜಲು, ಈ ಎಂಜಲು, ನೂರಾರು ದೇವರುಗಳನ್ನ ಸೃಷ್ಟಿ ಮಾಡಿಕೊಂಡು ಆ ನೂರಾರು ದೇವರುಗಳ ಎಂಜಲ ತಿನ್ನುವವರಿಗೆ ಕೂಡಲ ಸಂಗಮ ದೇವ ಏನು ಹೇಳಬೇಕು, ಇವರಿಗೆ ಏನು ಹೇಳಬೇಕು. ನಂಬಿದ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರೋ, ನಂಬಬಲ್ಲ ಭಕ್ತಂಗೆ ದೇವನೊಬ್ಬನೇ ಕಾಣಿರೋ. ನಂಬಿದವರಿಗೆ ಹೆಂಡತಿಗೆ ಗಂಡ ಒಬ್ಬನೇ, ನಂಬುವಂಥ ಆ ಭಕ್ತನಿಗೆ ದೇವನೊಬ್ಬನೇ ಕಾಣಿರೋ. ಬೇಡ ಬೇಡ ಬೇಡ, ಅನ್ಯ ದೈವಗಳ ಸಂಘ ಬೇಡ. ಅನ್ಯ ದೈವವೆಂಬುದು, ಈ ಪದವನ್ನು ಹೇಳಲಿಕ್ಕೆ ಕಷ್ಟ ಆಗುತ್ತೆ, ಅನ್ಯ ದೈವವೆಂಬುದು ಆದರ ಕಾಣಿರೋ. ಕೂಡಲ ಸಂಗಮ ದೇವರು ಕಂಡರೆ ಮೂಗ ಕೊಯ್ಯುವ ಕಾಣಿರೋ. ಒಂದು ಹೆಂಡತಿ ಆಗಿರ್ತಕ್ಕಂಥಳು ಹೇಗೆ ಒಂದು ಗಂಡನನ್ನು ನಂಬಿಕೊಂಡು ಪತಿವ್ರತೆ ಸ್ಥಾನವನ್ನು ಅಲಂಕರಿಸ್ತಾಳೋ, ಹಾಗೆಯೇ ಭಕ್ತನಾದವನು ಒಬ್ಬನೇ ನಿರಾಕಾರ ಪರಮಾತ್ಮನನ್ನು, ಆ ಶಿವಸ್ವರೂಪಿ ಆ ಪರಮಾತ್ಮನನ್ನು ನಾವು ನಂಬಿಕೊಳ್ಳಬೇಕು. ನಂಬಿಕೊಳ್ಳದೆ ಇದ್ದರೆ ನಾವು ಅನ್ಯ ದೈವಗಳಿಗೆ ಹೆದರಿ ಬೇರೆ ದೈವಗಳನ್ನು ಪೂಜೆ ಮಾಡುವುದು ಆದರ ಕಾಣಿರೋ. ಒಬ್ಬನೇ ದೇವರನ್ನು ನೀವು ಪೂಜೆ ಮಾಡ್ತೀವಿ ಅಂತಂದರೆ ನಿಮಗೊಂದು ಪವಿತ್ರತೆ ಇದೆ, ನಿಮಗೊಂದು ಸ್ಥಾನಮಾನ ಇದೆ ಜಗತ್ತಲ್ಲಿ. ಅವರನ್ನು ಪತಿವ್ರತೆಗೆ ಹೋಲಿಕೆ ಮಾಡ್ತಾರೆ. ಕೂಡಲ ಸಂಗಮ ದೇವರು ಪರಮಾತ್ಮ ನಿಮಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅನ್ನುವಂತಹ ಮಾತನ್ನು ಇಲ್ಲಿ ಬಸವಣ್ಣವ್ರು ಹೇಳಿದ್ದಾರೆ. ಸರ್ವಜ್ಞಮೂರ್ತಿ ಹೇಳ್ತಾರೆ, ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ, ಮತ್ತು ಒಬ್ಬ ಸರ್ವಜ್ಞ ಕರ್ತ, ನೀ ಜಗಕ್ಕೆಲ್ಲ ಒಬ್ಬನೇ ದೈವ ಸರ್ವಜ್ಞ. ಇಲ್ಲಿ ಸರ್ವಜ್ಞಮೂರ್ತಿ ಏನಾದರೂ ಹೇಳ್ತಾರೆ ಅಂತಂದರೆ ಅದು 22 ಕ್ಯಾರೆಕ್ಟರ್ ಗೋಲ್ಡ್ ಅಂತೀವಲ್ಲ ಹಾಗೆ ತರ್ಕಬದ್ಧವಾದ್ದು, ಅದಕ್ಕೆ ಮುಂದೆ ಯಾರೂ ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಸರ್ವಜ್ಞಮೂರ್ತಿಗಳು ಒಬ್ಬನಲ್ಲದ ಜಗಕ್ಕೆ ಇಬ್ಬರುಂಟೆ, ಮತ್ತು ಒಬ್ಬ ಸರ್ವಜ್ಞ ಕರ್ತ, ನೀ ಜಗಕ್ಕೆಲ್ಲ ಒಬ್ಬನೇ ದೈವ ಸರ್ವಜ್ಞ. ಸಾಕು, ಮುಗಿತು. ಬಸವಣ್ಣನವರು ಹೇಳುವಂತಹ ಎಲ್ಲ ವಚನಗಳಿಗೆ ಅಂಕಿತವನ್ನು ಹಾಕಿ ಎಸ್ ಎಸ್ ಅಂತಕ್ಕಂಥ ಒಂದು ಅಥೆಂಟಿಕೇಷನ್ ಮಾಡುವಂಥ ಇನ್ನೊಬ್ಬ ಶರಣ ಅಂತಂದರೆ ಸರ್ವಜ್ಞಮೂರ್ತಿ. ಯಾಕೆ ಅಂತಂದರೆ ಅವನ ಭೂಮಿಯ ಮೇಲೆ ನಾವು ಬಾಳ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ಕೊನೆಗೆ ಅವನ ಈ ಭೂಮಿ ಅವನು ಸೃಷ್ಟಿ ಮಾಡಿರೋದು, ಆ ಭೂಮಿಯ ಮಣ್ಣಿನಲ್ಲೇ ನಾವು ಮಣ್ಣಾಗಬೇಕು. ಎಲ್ಲವನ್ನೂ ಅವನಿಂದ ಅನುಭವಿಸಿ ಅವನಿಂದ ಪಡೆದುಕೊಂಡು ಅವನ ನಿಜ ಸ್ವರೂಪವನ್ನು ನಾವು ತಿಳಿದುಕೊಳ್ಳದೆ ಹೋದರೆ ನಾವು ಈ ಜನ್ಮಕ್ಕೆ ಬಂದು ವ್ಯರ್ಥ ಆಗುತ್ತೆ. ಆದ್ದರಿಂದ ನಮ್ಮ ಜನ್ಮ ವ್ಯರ್ಥ ಆಗದೆ ಸಾರ್ಥಕ ಆಗಬೇಕು ಅನ್ನುವ ದೃಷ್ಟಿನಲ್ಲಿ ಈ ಶರಣರು ಇಷ್ಟೆಲ್ಲ ವಚನಗಳನ್ನು ಹೇಳಿ ಇಷ್ಟೆಲ್ಲ ಉದಾಹರಣೆಗಳನ್ನು ಕೊಟ್ಟು ನಮಗೆ ಪರಮಾತ್ಮನನ್ನು ನಂಬುವಂತೆಯೇ ಮಾಡ್ತಾ ಇದ್ದಾರೆ. ಕೊನೆಗೆ ನಮ್ಮ ಕಲ್ಪಿತ ದೇವರುಗಳು ಏನಿದ್ದಾವೆ, ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಮಹೇಶ್ವರ ಅಂತ ನಾವೇನೆಲ್ಲ ಕರಿತೀವಿ, ಇವೆಲ್ಲವೂ ಕೂಡ ಕಾಲ್ಪನಿಕ ದೇವರುಗಳು ಅಥವಾ ಇದ್ದಿದ್ದರೆ ಅವರೆಲ್ಲ ಸಾವಿಗೀಡಾಗಿರ್ತಕ್ಕಂಥವರು. ಆದ್ದರಿಂದ ಅವರೆಲ್ಲ ನಮ್ಮ ಪೂರ್ವಿಕರು. ಆದ್ದರಿಂದ ಆ ನಿರಾಕಾರ ಪರಮಾತ್ಮನನ್ನೇ
ನಾವೆಲ್ಲರನ್ನೂ ಸಹ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ಶರಣರು ನಮಗೆಲ್ಲ ಹೇಳ್ತಾ ಇದ್ದಾರೆ. ನಾವು ಆ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಇವತ್ತಿನ ಈ ಮಾತುಗಳಿಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ.